ಅಪ್ಪಾಜಿ ಏನಾ ಇದು ಟೈಮ್ ಏನ ಹೇಳಪ್ಪ, ನೀನ್ ಹೇಳ ಬಂಗಾರು. ಇದು ಫೋನ್ ಮಾಡೋ ಟೈಮ್ ಪರವಾಗಿಲ್ಲ, ನಿಮ್ತ ಮಾತಾಡ್ಬೇಕು ಅಷ್ಟೇ, ನನ್ ದಾರಿ ತೋರ್ಸೋ ನೀವು. ಅದಕ್ಕೆ ಇಷ್ಟ ಟೈಮ್ ಅಲ್ಲಿ ನೀನು ನ್ಯಾಯ ಹೇಳ. ದೇವ್ರಿಗೆ ಇಷ್ಟ ಆಗತ್ತೆ ನನಗ ಏನು, ಒಂದ್ ಗಂಟೆ ರಾತ್ರಿಲಿ ಅವಾಗಿಂದ ಇಷ್ಟ ಆಯ್ತಾ? ಅದೇ ಅಹೋರಾತ್ರಿ ಇಷ್ಟ ಆಯ್ತಾ ಇಲ್ಲ? ಏನ್ ಮಾಡ್ದೆ ಇವಾಗ? ಬೆಳಿಗ್ಗೆ ಮಾಡ್ಲ? ಯಾವಾಗ್ಲೂ ಮಾಡ್ಬೇಡ. ನೀನ್ ಏನಕ್ ಬೇಕಪ್ಪ ಮಾಡೋದು ಹೇಳ ಬಂಗಾರ, ಯಾಕೆ ಫೋನ್ ಮಾಡ್ಬೇಕು ಹೇಳಪ್ಪ? ಅಪ್ಪಾಜಿ, ದಿಕ್ಕೆಟ್ಟು ದಿವಾಳಿ ಎದ್ದೋಗಿ ದಾರಿಯೆಲ್ಲ ಬ್ಲಾಂಕ್ ಆಗೋದೆ, ನಾನು ಏನ್ ಮಾಡಿ ಬದುಕಲಿ? ಬಂಗಾರದಿಂದ ಯಾರಾದ್ರೂ ಮೇಲ್ ಬಂದಿದಾರ ತೋರಿಸ್ಬಿಡ, ಇಂಥವ್ರು ಮೇಲ್ ಬಂದಿದಾರೆ. ಇವಾಗ ಚಿಂದ ಅಂತ ಯಾವಾರ ಅಂತಾರೆ, ಅದೇನೇ ಇರ್ಲಿ, ನಾ ಬಂಗಾರದ ಕೆಲಸ ಮಾಡಿ ಉದ್ದಾರ ಆಗಿರೋರು ಒಬ್ರು ತೋರಿಸ್ಬಿಡು. ಇವಾಗ ದೇವಶಿಲ್ಪಿ ವಿಶ್ವಕರ್ಮ ದೇವರ ಕೆಲಸ ಬಳಸಿದ್ದು ಅದು. ಹೌದು, ಏನ್ ಗೊತ್ತಾನ, ದೇವರ ಕೆಲಸಕ್ಕೆ ಬಳಸಿದ್ದು, ದೇವ ಮೂರ್ತಿಗಳನ್ನ ಮಾಡ್ಲಿಕ್ಕೆ. ಅದು ಹೊರಬಂದ ಬಂಗಾರವನ್ನ, ಒಳ ಅಗಿದ ಬಂಗಾರವನ್ನ ತೆಗಿತಿರ್ಲಿಲ್ಲ. ರಕ್ತ ನಮ್ಮ ಮೈಯಲ್ಲಿ ರಕ್ತ ಬಂದ್ರೆ ರಕ್ತಮೋಕ್ಷಣ ಅಂತಾರೆ, ಅಂದ್ರೆ ಎಲ್ಲಾದ್ರೂ ತಗಲಿ ಆಟೋಮೆಟಿಕ್ ಆಗಿ ರಕ್ತ ಹೊರಗೆ ಬಂದ್ರೆ ಅದನ್ನ ರಕ್ತಮೋಕ್ಷಣ ಅಂತಾರೆ. ರಕ್ತ ಬೇಕು ಅಂತ ಬಗದು ಬಗದು ತೆಗೆದ್ರೆ ಅದು ಒಳ್ಳೇದಲ್ಲ. ಅಪ್ಪಾಜಿ, ನನ್ನ ವಿಚಾರ ಏನು ಅಂತಂದ್ರೆ, ಹಲೋ ಹೇಳ, ಪಾರ್ವತಿ ದೇವಿ ಒಂದು ವಸಂತ ಮಂದಿರ ಬೇಕು ಅಂತ ವಿಶ್ವಕರ್ಮನ ಕೇಳಿದಾಗ, ಮಂದಿರ ಅಂತ ಹೇಳ್ತಾ ಇದ್ದೀನಿ ನಿನಗೆ, ದೇವರ ಕೆಲಸ, ಸಮಾಜದ ಕೆಲಸ, ಶಾಲೆಯ ಕೆಲಸ, ಹಿಂಗೆ ನೆತ್ತಿ ಮೇಲೆ ಧರಿಸೋದಕ್ಕೆಲ್ಲ ಇರ್ಲಿ ಬಿಡ, ಅದ್ರ ಕತೆ ಯಾಕೆ ಇವಾಗ? ನೀನು ಒಳ್ಳೆ ಕೆಲಸ ಮಾಡಿ ಮುಂದೆ ಬಾ. ಅರ್ಧ ರಾತ್ರಿ ಫೋನ್ ಮಾಡೋದು ನ್ಯಾಯ ಅಲ್ಲ. ಅಲ್ಲ, ಅದ್ ನ್ಯಾಯ ಅಲ್ಲ, ಆದ್ರೆ ನೀವೇ ಒಂದು ವಿಡಿಯೋದಲ್ಲಿ ಹೇಳಿದಿರಿ ಏನಂತ, ಬೆಳಗಿನ ಜಾವ ಅನ್ನೋದಕ್ಕಿಂತ ಹೆಚ್ಚಾಗಿ ಟ್ರಾಫಿಕ್ ಫ್ರೀ ಆಗಿದ್ದಾಗ ನಾವು ಗಾಡಿ ಮೂವ್ ಮಾಡ್ಕೊಂಡು ಹೋಗೋದು ಒಳ್ಳೇದು ಅಂತ. ಯಾವ ವಿಡಿಯೋದಲ್ಲಿ ಹೇಳಿದ್ರು? ಸುಳ್ಳು ಹೇಳ್ಬಿಡೋ ಇಡಪ್ಪನ. ಇಲ್ಲ 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 ಇಲ್ಲ, ನಾನು ಖಂಡಿತ ಅದನ್ನ ಖಂಡಿತವಾಗ್ಲೂ ನೋಡಿದೀನಿ. ಬೆಳಗಿನ ಜಾವ 3 ಗಂಟೆಯಿಂದ ಈ ರೀತಿ ಇರುತ್ತೆ, ಅದು ಓದೋ ಹುಡುಗರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮಾಡಿದ್ರು ಇಲ್ಲ, ನಿಮ್ ವಿಡಿಯೋ ನಾನು ಸೇವ್ ಮಾಡಿದ್ದೀನಿ, ನಾನು ಪ್ರತಿಯೊಂದು ವಿಡಿಯೋನು ನಿಮ್ಮನ್ನ ನೋಡ್ತೀನಿ, ಪ್ರತಿಯೊಂದು ವಿಡಿಯೋನು ನಿಮ್ ಸೇವ್ ಮಾಡ್ತಾ ಇದ್ದೀನಿ ನಾನು. ಫೇಸ್ಬುಕ್ ಹಿಸ್ಟ್ರಿಲಿ ವಿಚಾರ ಬೇರೆ ಆಯ್ತದು, ಹೇಳೋದು ಬೇರೆ ರೀತಿ ಹೇಳ್ತಾ ಇದೀಯಾ. ನೀನು ಒಳ್ಳೇದಾಗತ್ತೆ, ಇವೆಲ್ಲ ಪೂರ್ವಜರೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ನೀನೇನು ಅಂತ ತೊಂದರೆ ಇಲ್ಲ. ಈ 7 ತಿಂಗಳು ಎಲ್ಲರಿಗೂ ಕಷ್ಟ ಬಂದಿದೆ, ನಿನಗೂ ಬಂದಿದೆ, ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರು. ನೀನು ಏನ್ ಗೊತ್ತೇನೋ, ನೀನು ಇದ್ದಂಗೆ ಮಾತಾಡೋ ಅಂತ ಹುಡುಗ ಒಳ್ಳೇದಾಗತ್ತೆ ನಿನಗೆ, ಏನ್ ಕೆಟ್ಟವನಲ್ಲ ನೀನು. ಯಾಕೆ ಗೊತ್ತಪ್ಪಾಜಿ, ತೂ ನಮ್ ಚಿಕ್ಕ ವಿಚಾರ, ನಮ್ಮ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನು 2ನೇ ಕ್ಲಾಸ್ ಹುಡುಗ, ನಮ್ಮ ಅವತ್ತು ಇರೋದಾಗ ನಮ್ಮಪ್ಪ ನಮ್ಮ ವ್ಯವಹಾರಕ್ಕೆ ಬರೋ ಅಂತ ಒಂದು ವಿಚಾರದಲ್ಲಿ ಪರ್ಸನಲ್ ಅಹೋರಾತ್ರ ಹತ್ರ ಮಾತಾಡಬಾರ್ದು ಅಂತ ಗೊತ್ತಲ್ಲೇನಾ, ಏನ ದೇಶದ ಬಗ್ಗೆ ಇದ್ರೆ ಮಾತಾಡು. ದೇಶದ ಬಗ್ಗೆ ಏನಾರು ಮಾತಾಡೋದಾದ್ರೆ ಅದು ಸರ್ವೇ ಜನ ಸುಖಿನೋಭವ ಅಂತ ನಿಮ್ ದಾರಿನೇ ಹಿಡಿಬೇಕು ನಾನು ಅಷ್ಟೇನೆ. ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ಮೇಲೆ ಮತ್ತೆ ಅದಕ್ಕೆ ಕೆದಕಬಾರ್ದು. ಓಕೆ, ಆಯ್ತಪ್ಪಾಜಿ. ನೀವು ನಮ್ಮೂರ್ಗೆ ಯಾವಾಗ ಬರ್ತೀರಿ? ಯಾವ ಊರ ನಿಂದು? ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು. ಪುರಾಣ ಪ್ರಸಿದ್ಧ ದೇವಾಲಯಗಳ ನಾಡು ಅಂತ ನಮ್ ತಾಲೂಕ್ ಹೆಸರು. ಆಯ್ತು, ಯಾವಾಗ ಬಂದಿರಿ? ದೇವ್ರು ಕರ್ಕೊಂಡ್ ಬರ್ತಾರೆ. ಇವನೇನು ಇಂಜಿನ್ ಏನಾ? ಇವನು ಬೋಗಿ, ದೇವ್ರು ಇಂಜಿನ್ ಇಲ್ಲ. ನೀವ್ ಎಲ್ಲಿದ್ದೀರಿ ಅಂತ ಹೇಳಿದ್ರೆ ನಾಳೆಗೆ ಕರ್ಕೊ ಬರೋ ವ್ಯವಸ್ಥೆ ಮಾಡುವ. ನೀನೇನ್ ದೇವ್ರೇನಾ? ಇಲ್ಲಪ್ಪ, ನಾನ್ ನಿಮ್ ನಾನ್ ನಿಮ್ ಪಾದದ ಧೂಳು. ಹಂಗಾರೆ ಬಿಡ ಕತ್ತೆ, ನೀನೇನ? ಇಲ್ಲ 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 ಇಲ್ಲ, ನಾನ್ ಕತ್ತೆ ಆದ್ರೂ ಪರವಾಗಿಲ್ಲ, ನಿಮ್ಮನ್ನ ಒತ್ಕೊಂಡು ಊರೆಲ್ಲ ತಿರುಗಾಡ್ತೀನಿ. ಹಿಂಗೆಲ್ಲ ಮಾತಾಡಿದ್ರೆ ಫೋನ್ ಇಟ್ಬಿಡ್ತೀನಿ. ಹಂಗಲ್ಲ, ಕತ್ತೆ ಒಂದು ಭಾರ ಬರ್ತಿತ್ತಂತೆ. ಅದ್ರ ಮರಿ ಅವ್ವ ನಂಗೂ ವರ್ಷವ ನಂಗೂ ವರ್ಷವ ಅಂತಿತ್ತಂತೆ. ಬೇಡ ಬೇಡ ಅಂತಿತ್ತಂತೆ. ಇಲ್ಲ ಕಣವ, ನಂಗೆ ಒರ್ಸ್ಲೇಬೇಕು, ಇಲ್ಲ ನಾ ಮುಂದಕ್ ಬರಕಿಲ್ಲ ಕಣವ ಅಂತಂತೆ. ಚೆನ್ನಾಗಿದ್ದೀನಿ, ಆಯ್ತು ಒತ್ಕೋ ಮಗನೇ ಅಂತಂತೆ. ಒತ್ಕೊಂಡಾಗ ಗೊತ್ತಾಯ್ತಂತೆ ಅದ್ರ ಭಾರ ಜವಾಬ್ದಾರಿ. ಇನ್ನೊಂದು ಮತ್ತೊಂದು, ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೀನು, ನಿನ್ ಭಾಷೆ ಸೊಗಡು ತುಂಬಾ ಚೆನ್ನಾಗಿದೆ. ನಮ್ಮ ಮಂಡ್ಯದಳ್ಳಿ ಸೈಡ್ ಏನಾಗ್ಬಿಟ್ಟದೆ ಅಂತಂದ್ರೆ, ಎಷ್ಟು ಸುಂದರವಾದ ಸೊಗಡು ಅದು.
ಆಡಗಳಿಗೆ ಮದುವೆ ಮಾಡಿದ್ರೆ ಅಡೆ ಗದ್ದೆ ಕೂದಿ ಮದುವೆ ಹಾಕದಂತೆ ಹಂಗಾಗೋಗ್ಬಿಟ್ಟದೆ. ಅಡೆ ಗದ್ದೆ ನಿಮ್ಗೂ ಗೊತ್ತು, ಇನ್ನು ಭತ್ತ ಬಿಡ್ತಾ ಇರ್ತದೆ, ಹಾಲು ಕಟ್ತಾ ಇರ್ತದೆ, ಇನ್ನು ಅಕ್ಕಿಲಿ ಭತ್ತ ಬಂದ್ಬಿಟ್ಟದೆ ಅಂತ ಅಲೆ ಮೆದೆ ಹಾಕ್ಬಿಟ್ಟಂತೆ ಅವನು. ಅದ್ ಭತ್ತ ಒಣಗ್ಸಕ್ಕಿಲ್ಲ, ನೀರ್ ನಿಲ್ಸಕ್ಕಿಲ್ಲ, ಏನು ಮಾಡಕ್ಕಿಲ್ಲ, ಹಂಗ ಹೋಗ್ಬಿಟ್ಟದ್ ನಮ್ಮ ಹಳ್ಳಿ ಸೈಡು. ನೀವೇನಾದ್ರು ದಾರಿ ತೋರಿ ಎಲ್ಲಾರನ್ನು ಕರ್ಕೊಂಡು ಹೋಗ್ಬೇಕು. ನೀವ್ ಹೆಂಗ್ ಒಳ್ಳೆ ದಾರಿಲಿ ಹೋಯ್ತಾ ಇದ್ರಿ, ಎಲ್ಲಾರನ್ನು ಜೊತೆಲಿ ಕರ್ಕೊಂಡು ಹೋಗಿ ಗುರುಗಳೇ. ಸಾಲ ಎಷ್ಟಿದ್ಯೋ? ಅಯ್ಯೋ ಬೇಟ ಆಗೋಗದೆ ತಪ್ಪಲ್ಲೇನೋ. ಅಲ್ಲ ಬೆಳೆದು ಬೆಳೆದು ಬೆಟ್ಟ ಆಗೋಗದಲ್ಲ. ಸಾಲ ಇರೋರು ಫೋನ್ ಮಾಡಬಾರ್ದು ಅಂತ ಹೇಳಿದಾನಲ್ಲ. ಹೌದು. ಮತ್ತೆ ಯಾಕೆ ಸಾಲ ಯಾಕೆ ಮಾಡ್ದೆ? ಮಾಡಿದ್ಮೇಲೆ ಫೋನ್ ಮಾಡಬಾರ್ದು ನೀನು. ಹೌದು. ಸಾಲ ಇಟ್ಕೊಂಡು ಮುಖ ಹೆಂಗ ತೋರಿಸ್ತೀಯ? ಸಾಲ ಇಟ್ಕೊಂಡು ಸಾಲದವ್ರ ಮನೆ ಹತ್ರ ಬಂದ್ರೆ ಮನೆಯವ್ರ ಹತ್ರ ಅವ್ರಿಗೆ ಸೆಕ್ಯೂರಿಟಿ ಹೆಂಗ ಕೊಡ್ತೀಯ ನೀನು? ಮನೆಯವ್ರಿಗೆ ಎಷ್ಟು ಬೇಜಾರಾಗತ್ತೋ. ಯಾಕೋ ಇಂಥ ಕೆಲಸ ಮಾಡ್ತೀರಿ ನೀವು? ಸಾಲ ಮಾಡೋದು ಪ್ರಮೇಯ ಏನಿತ್ತು ನಿನ್ಗೆ? ಏನ್ ತಪ್ಪು ಮಾಡಿದ್ಯಾ ನೀನು ಅಪ್ಪಾಜಿ? ಅದ್ ಹೆಂಗಾಯ್ತು ಅಂತಂದ್ರೆ, ನಂದು ಚಿಂದಂಗಡಿ ಮಡಿಗೆನೆ. ಹೌದಾ? ಆ ಚಿಂದಂಗಡಿ ಬಂಡವಾಳ ಹಾಕಳುವ ಅಂತ ಸಾಲ ಮಾಡಿದೆ. ಬೆಟ್ಟಕ್ ಬೆಟ್ಟ ಬೆಳಕು ಹೊಂಟೋಯ್ತು. ಸುಳ್ಳು ಹೇಳ್ತಾ ಇದೀಯ ನೀನು. ಅಯ್ಯೋ ಅಪ್ಪಾಜಿ, ಹೇಳಿದೆ ಬಂಗಾರ ಒಳ್ಳೇದಲ್ಪೋ ನೀನು. ಹೌದು. ಆದ್ರೂ ನೀನು ವಾದ ಮಾಡಿದೆ ಬಂಗಾರ ಒಳ್ಳೇದು ಎಲ್ಲ ಒಳ್ಳೇದಾಯ್ತು ನಿನಗೆ. ಅಪ್ಪಾಜಿ ನನ್ ಮಾತು ಹೆಂಗೆ ಗೊತ್ತಾ ಅಪ್ಪಾಜಿ? ಇವಾಗ ಯಾವ್ದೇ ವ್ಯವಹಾರ ಮಾಡಿದ್ರು ಚಿನ್ನ ಅಂತ ವ್ಯವಹಾರ ಕಣ ಅಂತಾರೆ. ನಾನ್ ಮಾಡ್ತಾರೆ ಚಿನ್ನದ ವ್ಯವಹಾರ, ಅದ್ ಯಾಕೆ ಒಳ್ಳೇದಾಕಿಲ್ಲ ಅಂತ ಅನ್ಬಿಟ್ಟು ಕಾಲ್ ಮಾಡಿದ್ದೆ. ಚಿನ್ನದಂತಹ ವ್ಯವಹಾರ ಒಳ್ಳೇದು ವಿನ ಚಿನ್ನದ ವ್ಯವಹಾರ ಒಳ್ಳೇದಲ್ಲ. ಅದು ಕರೆಕ್ಟ್. ದೇವರಂತ ಮನುಷ್ಯ ಒಳ್ಳೆಯವನು, ದೇವರು ಮಾತ್ರ ಅವನ ಮುಂದೆ ಕಡಿದ್ರು ಸುಮ್ನೆ ಇರ್ತಾನೆ, ಅವನ ಮುಂದೆ ಬೆಳೆಸಿದ್ರು ಸುಮ್ನೆ ಇರ್ತಾನೆ ನೋಡು. ಇನ್ನೊಂದು ವಿಚಾರ ಹೇಳಿದ್ರಲ್ಲ ಅಪ್ಪಾಜಿ, ಸಾಲ ಯಾಕೆ ಮಾಡಿದೆ ಅಂತ. ನಮ್ಮ ಮಂಡ್ಯದಳ್ಳಿ ಸೈಡ್ ಅಲ್ಲಿ ಇನ್ನೊಂದು ಮಾತದೆ, ಹೆಂಡ್ತಿನ್ ಬಿಟ್ಬಿಡು ಅಪ್ಪ ಅವ್ನ್ ಬಿಟ್ಬಿಡು ಯಾಕೆ ಅಂತ ಕೇಳಕ್ಕಿಲ್ಲ, ಸಾಲ ಮಾಡಿದ್ರೆ ಯಾಕೆ ಅಂತ ಕೇಳ್ತಾರ ಕಳ ಅಂತ ನೋಡು. ಏ ನಿಂದ ಯಾರ್ದೋ ವಾಯ್ಸ್ ಇದ್ದಂಗ ಇದೆಯೋ ನಿಂದು? ಚೆನ್ನಾಗಿದೆಯಾ ವಾಯ್ಸ್? ನಂದ ಅಪ್ಪಾಜಿ, ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನನ್ ಬಾಳ ಬೆಳಕಾಗೋಯ್ತು ಅಂತ. ಇಲ್ಲ ವಾಯ್ಸ್ ತುಂಬಾ ಯಾರೋ ಆಕ್ಟರ್ ಇದ್ದಂಗ ಇದೆಯೋ? ಏ ಸಚಿವರು ಇಲ್ಲ ಅಪ್ಪಾಜಿ. ಏ ಇಲ್ವೋ ಇಲ್ಲ ಏನು ಇಲ್ಲ ಸಚಿವಲ್ಲೂ ಏನಿಲ್ಲ ಅಪ್ಪಾಜಿ. ಯಾರೋ ನಟನ ವಾಯ್ಸ್ ಇದ್ದಂಗಿದೆ, ತುಂಬಾ ಚೆನ್ನಾಗಿದೆ ವಾಯ್ಸ್. ದೇವ್ರ ಸತ್ವಾಲು ಇಲ್ಲ, ಅವರಾತ್ರ ಸತ್ವಾಲು, ನಾನು ನಟನೆ ಮಾಡ್ತಾ ಇಲ್ಲ. ನಟನೆ ಅಲ್ವೋ ವಾಯ್ಸ್? ವಾಯ್ಸ್ ತುಂಬಾ ಚೆನ್ನಾಗಿದೆಯೋ? ಧ್ವನಿ ಚೆನ್ನಾಗಿದೆ ನಿಂದು. ಭಗವಂತ ನಮ್ಮ ಅಪ್ಪಾವ ಕೊಟ್ಟಿದ್ದು. ಹೌದು. ಆಯ್ತು, ರಾತ್ರಿ ಫೋನ್ ಮಾಡಿದ್ದಕ್ಕೆ ನಿನಗೆ ಕ್ಷಮೆ ಇಲ್ಲ. ಇಡು ಫೋನ್, ನಿಂದ ಬ್ಲಾಕ್ ಮಾಡ್ತೀನಿ ಫೋನ್. ಇಲ್ಲ ಏನಾದ್ರು ಮಾಡೋದು ನಾನೇನು ನೇತಾಕೊಂಡ್ಬಿಡ್ತೀನಿ ಅಷ್ಟೇ. ಆಮೇಲೆ ಎದುರಿಸ್ತೀನೋ ಅದಕ್ಕೆ ಯಾರು ಫೋನ್ ಆಯ್ತಲ್ಲ ಅವ್ರ ಹತ್ರ. ನಾನ್ ಅದಕ್ಕೆ ಕಾಲ್ ಕಟ್ಕೊಂಡ್ಬಿಡ್ತೀನಲ್ಲ ನಿಮ್ದ. ಅರೇ ನಿಮ್ ಕಾಲ ಕಟ್ಕೊಂಡ್ಬಿಟ್ರೆ ಮುಗೀತು, ಮೋಕ್ಷ ಸಿಗ್ತಂಗೆ. ಮನೇಲಿ ನಿನ್ನ ನಂಬಿರೋ ಮಕ್ಕಳೆಲ್ಲ ಇರ್ತಾರೆ, ಹಿಂಗೆಲ್ಲ ಮಾತಾಡೋದು ಅವ್ರ ಹತ್ರ ಇನ್ಮೇಲೆ ಯಾರು ಫೋನ್ ಎತ್ತಲ್ಲ ಹೇಳ್ತಾ ಇನಿ. ಅಪ್ಪಾಜಿ ನಮ್ಮ ಅಪ್ಪಾವ ಇಬ್ರು ಇಲ್ಲ, ನಂಗಿರ ಚಿಕ್ಕವ, ಹಿಂಗದೇ ನನ್ನ ಪರಿಸ್ಥಿತಿ ಮಲ್ತಾಯಿ. ಏನೇ ಆಗಿರ್ಲಿ, ಎಷ್ಟು ವಯಸ್ಸು? 28. ಮದ್ವೆ? ಒಂದು ಆಗಿಲ್ಲ. ನನ್ಗೆ ಆಗೋದು ಬೇಡ ಅನ್ಸ್ಬಿಟ್ಟದೆ ನಿಮ್ ನೋಡ್ಬಿಟ್ಟು. ಅರೆ ಕತ್ತೆ, ನನಗೆ ಮದ್ವೆ ಆಗಿ 5 ಮಕ್ಕಳಾಗಿದ್ದಾರೆ, ನನ್ನ ನೋಡ್ಬಿಟ್ಟು ಇನ್ನೂ ಖುಷಿ ಆಗಿರ್ಬೇಕು ನೀನು. ಇರ್ಲಿ, ಮದುವೆ ಒಳ್ಳೆ ಸಂಸಾರಿ ಆಗ್ಬೇಕು. ಅದು ಅಹೋರಾತ್ರ ನೀನು ಹೆಂಗ್? ಅಹೋರಾತ್ರ ಫಸ್ಟ್ ನಾನು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿದಾಗ, ನಮಸ್ತೆ ಗೆಳೆಯರೇ, ಇದು ಒಂದು ಅಂತನೋ ಒಂದು ಪದ ಐತಲ್ಲ, ಆ ಪದದ ಬಗ್ಗೆ ಈ ಒಂದು ಇದು ಸ್ವಪ್ನ ಬುಕ್ ಕೋರ್ಸ್ ಯಾವ್ಯಾವ ಅವಲ್ಲ ಮೈಸೂರು ಮಂಡ್ಯದಲ್ಲಿ, ಅಲ್ಲೆಲ್ಲ ಹೋಗ್ಬಿಟ್ಟು ಇವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗ್ತದೆ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗ್ತದೆ ಅಂತೆಲ್ಲ ಕೇಳಿವ್ನಿ. ಬಸಿ ಹುಡುಕಿಲ್ಲ ನಿಮ್ ಹೇಳು ಹೇಳು ಹೇಳು. ನಮಸ್ತೆ ಗೆಳೆಯರೇ ಅಂತ ಹೇಳು ನೋಡೋಣ ನೀನು. ನಮಸ್ತೆ ಗೆಳೆಯರೇ, ನೋಡಿ ಎಷ್ಟು ಚೆನ್ನಾಗಿದೆ ನಿನ್ ವಾಯ್ಸ್. ನಿನಗಿಂತ ನೀನು ನಾವೆಲ್ಲ. ಅಪ್ಪಾಜಿ ನಿಮ್ ಪಾದ ಧೂಳು ಅಪ್ಪಾಜಿ ನಾನು. ರಾತ್ರಿ ಮಲಗೋಗ್ಬಿಟ್ರು, ನಿನಗೆ ಮನುಷ್ಯತ್ವ ಇದೆಯೇನೋ? ಬೆಳಗ್ಗೆ ರಾತ್ರಿ 1 ಗಂಟೆಯಲ್ಲಿ ಫೋನು, ಏನೋ ನೀವೆಲ್ಲ. ಅಪ್ಪಾಜಿ ಫೈನಲ್ ಒಂದು ವಿಚಾರ ಹೇಳ್ಬಿಡ್ಲ, ನಾನು ತಿರುಪ್ತಿಗೆ ಸೇವೆಗೆ ಅಂತ ತಗ ಹೋಗಿದ್ರು ನನ್ನೂ.
ತಿರುಪತಿ ವೆಂಕಟರಮಣ ಸ್ವಾಮಿ ಮುಂದೆ 4 ಗಂಟೆ ಟೈಮ್ ನಿಂತಿದ್ದೆ. ಆ ಒಂದು ಪುಣ್ಯ ಮತ್ತೆ ಸಿಗ್ತದೋ ಬಿಡ್ತದೋ ನನ್ ಗೊತ್ತಿಲ್ಲ. ಅದೇ ಪುಣ್ಯ ನಿಮ್ಮ ನೋಡ್ಬಿಟ್ರೆ ನಂಗೆ ಸಿಗ್ತದೇನೋ ಅಂತ ಅನ್ಕೋಬಿಟ್ಟಿದ್ ನಾನು ನನ್ನ ಜೀವನದಲ್ಲಿ. ಇನ್ನೊಂದ್ಸಲಿ ನೋಡ್ಬಿಟ್ಟು ಒಂದೇ ಒಂದ್ಸಲಿ ನಿಮ್ ನೋಡ್ಬಿಟ್ಟು ನಿಮ್ ಕೈಯೇ ಹಿಡ್ಕೊಬಿಟ್ಟು ಒಂದ್ 5 ನಿಮಿಷ ಹತ್ತು ಬಿಡ್ಬೇಕು ಒಟ್ನಲ್ಲಿ. ಇಲ್ಲ ಇಲ್ಲ, ನೀನು ಋಣಮುಕ್ತ ಆಗ್ತೀಯ, ಚೀಟಿಗಳು ಹಾಕ್ಬೇಡ, ಬಂಗಾರದ ಚೀಟಿನೂ ಹಾಕ್ಬೇಡ, ಪ್ರಾಮಾಣಿಕತೆಯಿಂದ ಬಂಗಾರದ ಕೆಲಸ ಮಾಡು, ರೈತರಿಗೆಲ್ಲ ಬಂಗಾರನ ಒದಗಿಸ್ಕೊಡು, ನ್ಯಾಯ ನಿನ್ನಿಂದ ಮಾಡಿಲ್ಲ, ಸರಿ ಹೋಗುತ್ತೆ, ಚಿಕ್ಕ ವಯಸ್ಸು ನಿನಗಿನ್ನು. ನೋಡ ಒಂದು ಮಾತು ಹೇಳಿ ಇಡೋಣ, ಬಂಗಾರದ ಉಂಗುರದಲ್ಲಿ ಉಂಗುರ ಬಂಗಾರದ್ದು, ಬಂಗಾರವೆಂದರೆ ಉಂಗುರವಲ್ಲ. ಅಂದ್ರೆ ದೇವರು ಅನ್ನೋದು ಬಂಗಾರ ಅಂತ ಇಟ್ಕೋ. ಹೌದು, ನಾವು ದೇವರಿಂದ ಮಾಡಲ್ಪಟ್ಟವರು, ನಾವು ಉಂಗುರುಗಳು. ಹೌದು, ಉಂಗುರ ಬಂಗಾರದ್ದು, ನಾವೆಲ್ಲ ದೇವರದ್ದು. ಆದ್ರೆ ಬಂಗಾರವೆಂದರೆ ನಾವಲ್ಲ, ದೇವರಂದ್ರೆ ನಾವಲ್ಲ. ಅಂದ್ರೆ ಬಂಗಾರ ಅನ್ನೋದಕ್ಕೆ ರೂಪ ಇರೋದಿಲ್ಲ, ಆ ರೂಪ ಪಡೆದ ತಕ್ಷಣ ಅದು ಮನುಷ್ಯ ಆಗತ್ತೆ, ಒಂದು ಉಂಗುರ ಆಗತ್ತೆ. ಹಂಗೆ ನಮಗೂ ದೇವರಿಗಿರೋ ಸಂಬಂಧವನ್ನ ಬಂಗಾರ, ಬಂಗಾರದ ಉಂಗುರ ಎಷ್ಟು ಚೆನ್ನಾಗಿ ಹೇಳತ್ ನೋಡು. ಹಾಗಾಗಿ ನೀನು ಬಂಗಾರ ಅನ್ನುವುದು ಚಿನ್ನದಂತಹ, ಮತ್ತೆ ಚಿನ್ನ ಇದಕ್ಕೆ ವ್ಯತ್ಯಾಸ ಇದೆ. ಒಳ್ಳೆ ವ್ಯವಹಾರ ಮಾಡು. ಜಮೀನ್ ಎಷ್ಟಿದೆ? ಒಂದ್ 2 ಎಕರೆ ಇತ್ತು, ಅದನ್ನ ಇಲ್ಲ ಮಾಡು. ಸೈಟ್ ಮಾಡಿದ್ಮೇಲೆ ನಿನ್ ಸಾಲ ತೀರತ್ತೆ. ಆ ಸೈಟ್ ಆದ್ಮೇಲೆ ನೀನ್ ಮತ್ತೆ ಸಾಲ ತೀರದ್ಮೇಲೆ ಮತ್ತೆ ಸಾಲ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡು. ನಿಮ್ ಪಾದ ಸತ್ಯವಲ್ಲ ಮಾಡಿ. ನನ್ನ ಪಾದ ಒದ್ದಾಕ್ಬಿಡ್ತೀನಿ ಈಗ್ಲೇ ಕಾಲ್ ನೋವು ಕತ್ತೆ ಒದ್ರೆ ನನ್ಗೆ ಅದು. ಅಯ್ಯೋ, ಇವನ್ ಪಾದದ ಆಣೆ ನೀನ್ ಹಾಕೊಡ್ತೀಯಾ? ನೀವೆಲ್ಲ ಆಣೆ ಇಟ್ಟು ನಿಂದೇನಾದ್ರೂ ಇಟ್ಕೊಳ ಆಣೆ. ಅಪ್ಪಾಜಿ ನನ್ನ ಆತ್ಮ ಸಾಕ್ಷಿ, ಅಪ್ಪಾಜಿ ತಿರುಗ್ ಸಾಲ ಮಾಡಕ್ಕಿಲ್ಲ. ಹಂಗೆ ಸಾಲವಾ? ಇವತ್ತು ಇಸ್ಕೊಂಡು ನಾಳೆ ಕೊಟ್ಟು ಬಿಡ್ಬೇಕು. ಇಲ್ಲ ಇಲ್ಲ, ಅದು ಬಿಟ್ಬಿಡ ನೋಡ. ಇಡ ಅಪ್ಪನ ಫಸ್ಟ್ ಇಡ, ತಮಾಷೆಗೂ ಮಾಡಬಾರ್ದು ಇಡು. ಇವಾಗ ನಮ್ಮ ಹಳ್ಳಿ ರೈತರು ಏನ್ ಮಾಡ್ತಾರೆ, 25,000 ರೂಪಾಯಿ ಆಗದೆ ಇವಾಗ 5 ಗ್ರಾಮ್ ತಾಲಿ ಮಾಡಿಸ್ತೀನಿ ಅಂತಂದ್ರೆ 10,000 ಕೊಟ್ಬಿಟ್ಟು ಹೋಯ್ತಾರೆ. ಇನ್ನ 15,000 ನಾನು ಇಲ್ಲಿಂದ ಹಾಕ್ಲಿ, ನಾನು ಸಂಪಾದನೆ ಮಾಡಿದ್ರೆ ಸಂಪಾದನೆ ಮಾಡಿ ಬ್ಯಾಂಕ್ ಅಲ್ಲಿ ಅಷ್ಟು ಇಟ್ಕೊಂಡಿರ್ಬೇಕು ನೀನು. ಯಾರು ಬಿಟ್ಟದಪ್ಪಾಜಿ ಇವತ್ತು ಬ್ಯಾಂಕ್ ಅಲ್ಲಿ ಮಾಡಿ? ಈ ಸಾರಿ ಏಯ್ ಸೈಟ್ಗಳು ಮಾಡಿದ್ಮೇಲೆ ದುಡ್ಡು ಬರುತ್ತೆ, ಸ್ವಲ್ಪ ಬ್ಯಾಂಕ್ ಅಲ್ಲಿ ಇಟ್ಕೊಂಡಿರು, ಸ್ವಲ್ಪ ಅದ್ದು ಬದ್ದಲ್ಲಿರೋ. ಇಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದೀನಿ, ರಾತ್ರಿ 1 ಗಂಟೆ 14 ನಿಮಿಷ ಆಗಿದೆ. ಇಲ್ಲ ಇಲ್ಲ, ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ, ನಿಮ್ ಟೈಮ್ ತುಂಬಾ ಅಮೂಲ್ಯ. ಸಾಲ ಮಾಡೋದಿಲ್ಲ ಅಂತ ಹೇಳು. ನನ್ನ ಆತ್ಮ ಸಾಕ್ಷಿ, ನಿಮ್ ಮೇಲೆ ಆಣೆ ಸಾಲ ಮಾಡಕ್ಕಿಲ್ಲ. ಅಲ್ಲ ಸೈಟ್ಗಳು ಮಾರಿ ಎಲ್ಲ ಸಾಲ ತೀರಿಸ್ತೀನಿ ಅಂತ ಹೇಳು. ಸತ್ಯವಾದ ಸೈಟ್ ಮಿಕ್ಕಿರೋ ದುಡ್ಡು ಬ್ಯಾಂಕ್ ಅಲ್ಲಿ ಹಾಕ್ತೀನಿ ಅಂತ ಹೇಳು. ಮಿಕ್ಕಿರೋ ದುಡ್ಡು ಬ್ಯಾಂಕ್ ಅಲ್ಲಿ ಹಾಕೊಂಡು ಮನೆ ಬೋಗಿ ಹಾಕೊಂಡು ನನ್ನ ಮನೆ ಚೇಂಜ್ ಮಾಡ್ಕೊಂಡು ವಾಪಸ್ ಆಗ್ಬಿಡ್ತೀನಿ ನಿಮ್ಮಂಗೆ. ಇಲ್ಲ ಬೇವ ನೋಡ್, ನನಗೆ ಸಖತ್ ಕೋಪ ಬರ್ತಾ ಇದೆ. ನಾನೆಲ್ಲ ಒಬ್ಬಂಟಿ ಸಂಸಾರ ಇರೋನು, ಇರ್ಬೇಕಾರೆ. ಹೌದು, ನನ್ನಂತವ್ರೆಲ್ಲ ಸಾರ್ವಜನ ಇರ್ಬೇಕಾದ್ರೆ ನೀವೆಲ್ಲ ಒಬ್ಬಂಟಿ? ಹಾ ಹಂಗಲ್ಲ, ಸಂಸಾರ ಇದೆ. ನೀನು ಮದ್ವೆ ಆಗ್ಬೇಕು, ನಿಮ್ ತಂದೆ ತಾಯಿ ಸಂತೋಷ ಪಡಿಸ್ಬೇಕು. ನನ್ ತಂದೆ ತಾಯಿ ಇಲ್ವೇಲ್ವಲ್ಲ ಸಂತೋಷ ಪಡಿಸಕ್ಕೆ, ನನ್ ಮದ್ವೆ ಆಸೆನೆ ಬಿಟ್ಬಿಟ್ಟಿದ್ದೀನಿ ಅಪ್ಪಾಜಿ. ಮದ್ವೆ ಆಗೋ ಸುಖವಾಗಿರು. ನಿಜ ಹೇಳು, ನೀನು ನಿನಗೆ ದುರಭ್ಯಾಸಗಳಿದೆಯಲ್ಲ. ನನಗೆ ದುರಭ್ಯಾಸ ಅಪ್ಪಾಜಿ, ಒಂದು ಅಡಿಕೆ ಬಟ್ನ ಹಾಕ್ತೀನಿ, ಬಿಟ್ರೆ ಸಿಗರೇಟ್ ಸೇರ್ತೀನಿ, ಮತ್ತೆ ಇನ್ನೇನು ಇಲ್ಲ. ನಾಚಿಕೆ ಆಗಲ್ವ ನಾ ಸಿಗರೇಟ್ ಸೇರ್ತೀನಿ ಅಂತ ಹೇಳ್ತಾ ಇದೀಯಾ? ಅದು ಹೇಳ್ಬಾರ್ದು, ಹಂಗ ಬಂದ್ಬಿಡದೆ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಿ. ಅಲ್ವಾ 20 ರೂಪಾಯಿ ಒಂದ್ ಸಿಗರೇಟ್, ಸಾಲ ಬೇರೆ ಇದೆ, ನಿನಗೆ ಯಾವ ಹಕ್ಕಿದೆ ಇನ್ನೊಬ್ಬರ ದುಡ್ಡಲ್ಲಿ ಸಿಗರೇಟ್ ಸಿಗಕ್ಕೆ? ಇನ್ನೊಂದು, ಆರೋಗ್ಯ ದೃಷ್ಟಿಯಿಂದ ಸಿಗರೇಟು ಅದರಲ್ಲಿ ನಿಕೋಟಿನ್ ಇರುತ್ತೆ. ನೀನು ಆಯುರ್ವೇದಿಕ್ ಸಿಗರೇಟ್ ಬರುತ್ತೆ, ಅದು ಆರೋಗ್ಯ ದೃಷ್ಟಿಯಿಂದ ಸೇದ್ಬೇಕಾದ್ರೆ. ಇಂಥ ಎಲ್ಲ ದುರಭ್ಯಾಸಗಳನ್ನ ಏನ ನಿನಗೆ ಮಾನವೀಯತೆ ಇಲ್ಲ? ರಾತ್ರಿ ಹೊತ್ತು ಫೋನ್ ಮಾಡೋದು, ಸಿಗರೇಟ್ ಸೇದೋದು, ಎಲೆ ಅಡಿಕೆ ಹಾಕು ಒಳ್ಳೇದು, ಅದರಲ್ಲಿ ಜರ್ದ ಹಾಕ್ಬೇಡ ಆಯ್ತಾ? ಆರೋಗ್ಯವಾಗಿರು, ಆರೋಗ್ಯ ಕೊಡು, ಆರೋಗ್ಯ ಕೊಡ್ತಾರಲ್ಲ ಅಪ್ಪಾಜಿ, ಗುಲ್ಕಟ್ ಹಾಕು, ಅದು ಒಳ್ಳೇದು. ಅದೊಂದು ದುರಭ್ಯಾಸ ಅಲ್ವೋ, ಅದು ಸದಭ್ಯಾಸ ಕಣೋ, ಅದು ಒಳ್ಳೆ ಅಭ್ಯಾಸ ಕಣೋ. ಬಿಡೋ, ಇಡೋ ಫೋನು. ನಂಗೆ ಗೊತ್ತಿಲ್ಲ ಅಪ್ಪಾಜಿ, ಪೂರಾ ಬ್ಲ್ಯಾಂಕ್ ಆಗಿ ಹೋಗಿದ್ದೀನಿ ನಾನು. ಏಯ್ ಸಾಲ ಎಲ್ಲ ತೀರಿಸ್ತೇವೆ, ತೋರಿಸ್ತೀರಾ? ಸೈಟ್ಗಳೆಲ್ಲ ಒಬ್ರಿಗೆ ಮಾರ್ಬಿಟ್ಟು ಒಂದು 5 ಲಕ್ಷ ಕಡಿಮೆಗೆ ಮಾರ್ಬಿಟ್ಟು ಎಲ್ಲ ಸಾಲ ತೀರಿಸ್ಬಿಟ್ಟು ಅಪ್ಪಾಜಿ ನಾನಂತೂ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಹೆಂಗೆ ಅಂತಂದ್ರೆ, ನನಗೆ 8 ಸೈಟ್ ಬರ್ತವೆ, ಪಟ್ಟಂತ ಮನೆ ಕಟ್ಬೇಕು, ಅವ್ರಿಗೆ 2.5 ಲಕ್ಷ ಸೈಟ್ ಫ್ರೀ ಬಿಟ್ಬಿಡ್ತಾ ಇದ್ದೀನಿ. ಆಯ್ತು ಬಿಟ್ಬಿಡು, ಜಾಸ್ತಿ ಮಾತಾಡ್ಬಿಡಪ್ಪ. ಹ್ಮ್ ಓಕೆ.
ನೀವೇನಾರು ನಂಗೆ ಆಶೀರ್ವಾದ ಮಾಡ್ಲೇಬೇಕೀಗ. ಆಯ್ತು, ಮತ್ತೆ ಸಾಲ ಮಾಡಲ್ಲ ಅಂತೇಳಿ ಬ್ಯಾಂಕ್ ಅಲ್ಲಿ ಹಾಕೋತೀನಿ ಅಂತೇಳಿ. ಓಕೆ, ನನ್ನ ಆತ್ಮಸಾಕ್ಷಿ ನಿಮ್ ಪಾದದ ಮೇಲೆ ಹಣೆ. ಸಿಂಪಲ್ ಆಗಿ ದೇವ್ರ ಮುಂದೆ ಮದ್ವೆ ಆಗು, ಖರ್ಚುಗಳು ಜಾಸ್ತಿ ಮಾಡ್ಬೇಡ, ರೈತರು ಯಾರಾದ್ರೂ ಒಡವೆ ಮಾಡಿಸ್ಕೊಡು ಅಂದ್ರೆ. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿಲ್ಲ, ಧರ್ಮಸ್ಥಳಕ್ಕೆ ತಿರುಪ್ತಿಗೆ ನಡ್ಕೋ ಹೋಯ್ತೀನಿ ನನ್ನ ಮನೆಯಿಂದ. ಇಡೋ ಫೋನು, ಬೆಳಗ್ಗೆ ಏನ ಇದು ಇಡ್ತೀನಿ. ಸಮಸ್ಯೆ ಇಲ್ಲ, ನಿನ್ನಿಂದ ಬೇರೆಯವ್ರ ಫೋನ್ ಎತ್ತದಂಗ ಆಗ್ಬಿಡ್ತಾನ ಹೊರ ಹತ್ರ ಹೇಳ್ತಾ ಇನಿ. ಇಲ್ಲ ಇಲ್ಲ, ಇಡು ಫೋನು. ಆಯ್ತು, ಗುಡ್ ನೈಟ್. ಇದನ್ನ ಹಾಕ್ತೀನಿ ನಾನು ಫೇಸ್ಬುಕ್ ಅಲ್ಲಿ, ನಿನ್ ತರ ಯಾರು ಕಾಡಬಾರ್ದು ಅಂತ. ಓಕೆ, ಆಯ್ತಪ್ಪಜಿ, ಹಾಕ್ಲೇನಾಪ್ಪಜಿ? ಅವಮಾನ ಆಗಲ್ವೇ? ನೀವು ನನ್ನ ಫೇಸ್ಬುಕ್ ಅಲ್ಲಿ ಮಾಡ್ತಾ ಇದೀರಿ, ನಿಮ್ಗೆ ಎಷ್ಟು ಹತ್ರವಾಗಿದ್ದೀನಿ ನಾನು ಅನ್ನೋದು ನನ್ಗೆ ಅರ್ಥ ಆಯ್ತದ ಅದ್ರಲ್ಲಿ. ಆಯ್ತು, ಮತ್ತೆ ಬ್ಲಾಕ್ ಮಾಡ್ತೀನಿ. ನೀನು ಸಾಲ ತೀರಿದ ಮೇಲೆ ಮೆಸೇಜ್ ಹಾಕು, ಸಾಲ ತೀರಿದ ಮೇಲೆ ಮೆಸೇಜ್ ಹಾಕು. ಬ್ಲಾಕ್ ಮಾಡ್ತಾ ಇದೀನಿ ನಿನ್ನ. ಮತ್ತೆ ಸಾಲ ತೀರಿದ ಮೇಲೆ ನನ್ಗೆ ಸಾಲ ತೀರಿದೆ ಅಂತ ಕಾಲರ್ ಎತ್ಕೊಂಡು ನನ್ನ ಎದುರುಗಡೆ ನಿಂತ್ಕೋ. ಓಕೆ, ಹೌದು ಹೌದು, ಖಂಡಿತ. ಅದಾದ್ಮೇಲೆ ನಿಮ್ ವಿಡಿಯೋ ನೋಡಿ ನೋಡಿ ಪಾಸಿಟಿವ್ನೆಸ್ ಬಂದ್ಬಿಟ್ಟದ್ ನನ್ಗೆ. ಆಯ್ತು, ಚೆನ್ನಾಗಿರಪ್ಪ ನೀನು. ಓಕೆ, ಖಂಡಿತ ಫೇಸ್ಬುಕ್ ಅಲ್ಲಿ ಹಾಕಿ ಬೇಕಾದ್ರೆ ನಿಮ್ ಇಷ್ಟ. ಓಕೆ ಬಂಗಾರ, ಎಲ್ಗಾರ ತಗೊಂಡೋಗಿ ನೀವು ನನ್ನ. ಏಯ್, ಅದೆಲ್ಲ ತಗೊಂಡೋಗೋದೇನಿಲ್ಲ, ಎಲ್ಲ ಒಂದೇ ಒಬ್ರಿ ಇವನಿಗೆ. ಕೈ ಹಿಡ್ಕೊಬಿಟ್ಟಿದ್ರಿ, ಎಲ್ಗಾರ ನಡ್ಸ್ಕೊಂಡು ಹೋಗಿ. ಇಲ್ಲ ಇವ್ನು ಹಿಡ್ಕೊಂಡಿಲ್ಲಪ್ಪ, ನೀನ್ ಹಿಂಗೆಲ್ಲ ಮಾಡಿದ್ರೆ ಹಾಕೋದು ಇಲ್ಲ ಹೇಳ್ತಾ ಇನಿ. ನೀರ್ಗಾರ ಹಾಕಿ ನೀವು ದೇವ್ರಿಗೆ ಹೇಳೋದು ಮಾತು. ಓಕೆ, ನನ್ ದೇವ್ರು ನೀವೇ. ಏಯ್, ಮನುಷ್ಯರನ್ನೆಲ್ಲ ದೇವ್ರ ಅನ್ಬಾರ್ದು. ಇಷ್ಟೊತ್ತು ಬಂಗಾರದ ಕತೆ ಹೇಳಿ ನೀವು, ವೇಸ್ಟ್ ಆಯ್ತು ಕತ್ತೆ. ಇಲ್ಲ 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 ಇಲ್ಲ, ನನ್ಗೇನಸ್ತಂದ್ರೆ ಇಷ್ಟೊತ್ ಗಂಟೆ ಮಾತಾಡಿ ದೇವ್ರು ಬಿಜಿ ಇರ್ತಾನೆ ಸಿಗಕ್ಕಿಲ್ಲ, ಅವ್ರ ರೂಪದಲ್ಲಿ ನಿಮ್ಗೆ ಬಂದಿದ್ದೀರಿ ಅನ್ನೋ ಅನಿಸ್ಬಿಟ್ಟು. ಇವಾಗ ನೀನ್ ನೋಡಿದಾರಲ್ಲ, ಜನ ನೋಡು ರಾತ್ರಿ ಒಂದೂವರೆಗೆ ಫೋನ್ ಮಾಡಕ್ ಶುರು ಮಾಡ್ತಾರೆ, ನಿನ್ಗೆ ಏನೋ ಇದೆ. ಸಿಕ್ಕು ನಿನ್ಗೆ ಮಾಡ್ತೀನಿ, ಇಡ್ಲಿ ಇಡು. ಆಯ್ತಪ್ಪ, ಸಿಕ್ಕೇ ಸಿಕ್ತೀನಿ.